ಸೋತಿದೆವು ಆದ್ರೆ ಏನು ಈ ಪುಕಟ್ ಕೊಡ್ತೇವೆ ಅಂತ ನಾವೆಂದೂ ಹೇಳಲಿಲ್ಲ ಇವರು ಪುಕಟ್ ಕೊಡ್ತೇವೆ ಕೊಡ್ತೇವೆ ಅಂತ ಹೇಳಿ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಆಗುತ್ತಾನೆ ಕೊಡ್ತಾರೆ ಪುಕಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಆಗನ ಕಟ್ ಮಾಡಿ ತೆಗಿತಾರೆ ಇದು ನನ್ನ ವೈಯಕ್ತಿಕ ಅನುಭವ ಮತ್ತು ನನ್ನ ಅನಿಸಿಕೆ ಇದು ಜನರನ್ನ ತಪ್ಪು ದಾರಿ ಹೇಳಿದಕ್ಕೆ ಈ ಕೆಲಸವನ್ನ ಮಾಡ್ಯಾರ ನೋಡಿ ನೀವೇ ನೋಡ್ರಿ ಚುನಾವಣೆ ಸಂದರ್ಭದಲ್ಲಿ ಏನು ಹೇಳಿದ್ರಾ ನಿಮ್ಮ ಯಾರಿಗೆ ಹೇಳಿದ್ರಾ ಜನರಿಗೆ ಬಡವರಿಗೆ ಹೇಳಿದ್ರಾ ಇಲ್ಲ ನಿಮಗೆ ಎಲ್ಲಾನು ಪುಕಟ್ ಕೊಡ್ತೇವೆ ಅಂತ ಹೇಳಿ ಅದು ಎಂತ ಕ್ಯಾಟಗರಿ ಗ್ಯಾರಂಟಿ ಕಾರ್ಡ್ ಹಂಚಿದ್ರಲ್ಲಪ್ಪ ಅದರಾಗ ಏನು ಬರ್ದಿದ್ರಾ ನಿನಗೆ ಕೊಡಂಗಿಲ್ಲ ಇನ್ಕಮ್ ಟ್ಯಾಕ್ಸ್ ನವನು ಕೊಡಂಗಿಲ್ಲ ನಿನ್ನ ಮನೆ ಗಂಡ ಮಕ್ಕಳು ದುಡಿದ್ರೆ ಕೊಡಂಗಿಲ್ಲ ಅಂತ ಎಲ್ಲ ಇರ್ತೇನೆ ಏನಿಲ್ಲ ನಿಮಗೆಲ್ಲ ಪುಕಟ್ ಕೊಡ್ತೇವೆ ಅಂತ ಹೇಳಿ ಕಾರ್ಡ್ ಕೊಟ್ರಪ್ಪ ಆಯ್ತು ಮತ್ತೆ ಹಂಗೆ ಸುಮ್ಮನೆ ಬಿಟ್ಟು ಬಿಡ್ಬೇಕ್ರಿ ಇವತ್ತು ದಿನ ಒಂದೊಂದು ಹುಡುಕಿ 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 ಆಗಲ್ಲ ಕತ್ತಿರಪ್ಪ ಅವ್ರಿಗೆ ಸಿಗೋದಿಲ್ಲ ಇವ್ರಿಗೆ ಸಿಗೋದಿಲ್ಲ ಆಯ್ತು ಸುಡುಗಾಡ ಎಲ್ಲ ಹೆಣ್ಮಕ್ಳಿಗೆ ಅದು ಕೊಟ್ಟಾರ ಅದ್ರ ಬಗ್ಗೆ ನನಗೇನು ನನಗೆ ಅಥವಾ ನಮ್ಮ ಪಕ್ಷಕ್ಕೆ ಏನು ಕೆಟ್ಟೆಲ್ಲ ಪಟ್ಟದ್ದು ಒಳ್ಳೇದು ಮಾಡ್ಯಾರ ಆದ್ರೆ ಪುಣ್ಯಾತವ್ರ ಮನ್ಯಾಗ ಗಂಡ ಹೆಂಡತಿಗೆ ಜಗಳ ಹಚ್ಚಿಟ್ಟ ಅದೊಂದು ದೊಡ್ಡ ತಪ್ಪು ಮಾಡಿಬಿಟ್ಟಾರೆ ಜಗಳಾಡ್ಲಾಗತ್ತೆ ಗಂಡ ಅದು ಸುಮ್ಮನೆ ಮನ್ಯಾಗ ಇರ್ತಿತ್ತು ರೊಟ್ಟಿ ಮಾಡ್ಕೊಂಡು ಇವ್ ನಾವು ದಿನ ಈಗ ಪುಕಟ್ ಬಸ್ ಅನ್ನ ದಿನ ಮಗಳ ಊರಿಗೆ ಅಪ್ಪನ ಊರಿಗೆ ಅವನ ಊರಿಗೆ ದಿನ ಹೊಂಟು ಬಿಟ್ಟಾರೆ ಇದೊಂದು ಜಗಳ ನೋಡ್ರಿ ಎಟ್ ಜಗಳಗಳು ನಮಸ್ಕಾರ ಎಲ್ಲ